ಗಂಡ ಪರವಾಗಿಲ್ಲ ಮರಯ್ಯ, ನಿನ್ನ ಹೆಂಡತಿ ಒಳ್ಳೆ ರೀತಿಯಲ್ಲಿ ಅಡುಗೆ ಮಾಡಿದೆ, ಬಹಳ ಗನಕಾಗಿತ್ತು. ನಮ್ಮ ಮನೇಲಿ ಹತ್ತೆ ಸೊಸೆ ಮಾತಾಡೋದು ಅಲೆಸ್ಗೆ ಏನೇ ಅತ್ತ ಅಂತ ಮಾಡಿದ್ದೆ, ಗನಕ ಮಾಡಿತ್ತಪ್ಪ. ಇನ್ನು ಹೆಂಗೆ ಮಾಡ್ತಾರೆ ನಮ್ಮ ಪಾಪಣ್ಣನ ಹೆಂಡತಿ ಗಂಕನ ಬೇರೆಯವ್ರಿಗೆ ಅದೇ ಹೇಳೋದಂದ್ರೆ ಸೈ. ಥೋ ಮಾದಪ್ಪಣ್ಣ ಸುಮ್ಮನಿರಿ, ಅತ್ಲಾಗೆ ಅವ್ರು ಎಂತ ಹೇಳಿರ ನೀವು ಎಂತ ಅಲೆಸ್ಕೊಂಡಿರ. ಅಲ್ಲ ಮತ್ತೆಂತ ಅಲ್ಲ, ಗೌರಿ ಹಬ್ಬ ಕಾರ್ಯಕ್ಕೆ ಬರೋಗ ನಮ್ಮನೆ ಹಿಂಗ್ಸ್ ಬಂದಿತ್ತಲ್ಲ ಅಡುಗೆ ಮಾಡ್ಕೊಡಕ್ಕೆ, ಹೆಂಗೆ ಬರೋಳು ತಳಕ್ ಹರಿತಾ ಬಂದಂಗೆ ಬಂತು ನೋಡು. ಬಂದ ಕೂಡಲೇ ಸೊಸೆ ಹತ್ರ ಕಾಪಿ ಕಾಸು ಕೊಡೋಕೆ ಹೇಳ್ತು, ಕಾಪಿ ಕುಡಿತು ಅತ್ತೆ ಸೊಸೆ ಮಾತಾಡ್ತಿದ್ರು. ನಾನು ಅಲ್ಲಿ ನಿಂತಿದ್ದು ಗೊತ್ತಿಲ್ಲ ಅವರಿಗೆ, ಹಂಗೆ ಮಾ ಏನು ಅಡುಗೆ ಅಂದರು ಎಂಥ ಅಂತನೂ ಗೊತ್ತಿಲ್ಲ. ಒಂದು ನೆಟ್ಟಗೊಂದು ಸಾಮಾನು ಕೊಡೋಲ್ಲ ಹಂಗೆ ಹಿಂಗೆ ಎಲ್ಲ ಮಾತಾಡ್ತಿದ್ರು. ನಾನು ಬರೋ ಜ್ಞಾನ ಮಾಡಿದ್ದೆ ಏನು ಸುಮ್ಮನೆ ಏನು ಅಂತ ಇಲ್ಲಪ್ಪ, ಗನಗಾಗಿತ್ತು ಅಡುಗೆ ಗನಗಾಗಿತ್ತು. ಹಿಂದು ಅಷ್ಟೇ ಸಲೀಸ್ ಬರೋಕ್ಕೆ ಬಿಟ್ರು ಅಂತ ಮಾಡ್ದ. ಬೇಡೇ ಬೇಡ, ಅವ್ರು ಕರೆದಿದ್ದೆ ನೀವು ಕೇಳಿಸ್ಕೊಂಡಿರಾನು, ಯಾರನ್ನು ಕರೆದಿದ್ದೇನೋ ನೀವು ಸುಮ್ಮನೆ ಅಲೆಸ್ಕೊಂಡು ಹೋತೀರಿ ಸಸಾರ ಹಂಗೆ ಹೋದ್ರೆ ಅಂತ ಕೂತ್ಬಿಟ್ಟಾರೆ ಅಮ್ಮ ಮಗ. ನಾನು ಬಿಲ್ಕುಲ್ ಹೋಗೇ ಬಿಡ್ತೀನಿ, ಮತ್ತು ನಿಂಗಣ್ಣ ಬೇಜಾರು ಮಾಡ್ಕಿತಾನೆ ಅಂತೇಳಿ ಹೇಳ್ಕೊಂಡು ಬಂದೇ ಬಿಟ್ಟೆ. ಮಸ್ಸೊಳ್ಳನ ಈಗ ಅಷ್ಟು ರೀತಿ ಕರ್ದೀಯ ಬರ್ತಾ ಇದ್ರೆ ನಿಂಗೂ ಮನ್ಸಿಗೆ ಬೇಸರಿಕೆಲ್ಲನ. ಇವರೆಲ್ಲಿ ಹೋದ್ರು, ಬೇಗ ಹೊರಟಿದ್ರೆ ಅದಿತ್ತು. ಮಾದಪ್ಪಣ್ಣ ಇನ್ನು ಎಂತೆಂತ ಮಾತಾಡ್ತಾರೆ ಏನು. ಎಂತ ಅನಿಲ್ ಹುಡುಗ ಫೋನ್ ತಗೊಂಡು ಹೋದ ಅಂತ ನೋಡ್ತಿದ್ದೀಯಾ? ಹೇ ಯಾರೋ ಸೇನೆಯತ್ಗಾರನ ಬಾಡ್ಗೆಯರು ಯಾರೋ ಫೋನ್ ಮಾಡಿರ್ಬೇಕು, ಅದಕ್ಕೊಂದು ಎಂತ ನೀ ಎಷ್ಟು ತಲೆ ಬಿಸಿ ಮಾಡ್ಕೊಂಡು ನೋಡೋದು ಆ ಕಡೆ. ಮತ್ತೇನು ಹಂಗೆ ಬೇರೆ ಕೆಚ್ಚಾಳಿ ಎಲ್ಲ ಇಲ್ಲ ಅವನಿಗೆ, ನೀ ಹಂಗಿದ್ದೆಲ್ಲಾರು ಅನುಮಾನ ಪಟ್ಟುಗಿಟ್ಟೀಯ. ಪಾಪಣ್ಣ ಮಾತಾಡಬೇಡಿ ನೀವು, ಅಷ್ಟು ಹೇಳಿನಿ ನಾನು ಬನ್ನಿ ಬನ್ನಿ ಅಂಥೇಳಿ ಈ ಥರ ಮೋಸ ಮಾಡಿದ್ರಿ ಅಲ್ಲ. ಎಷ್ಟು ಹೊತ್ತು ಕಾದಿದ್ದು ನೀವು ಬರ್ತೀರಿ ಅಂತ, ಊಟನೇ ತಡ ಮಾಡ್ದಂಗೆ ಮಾಡಿದ್ರೆ ಆದರೂ ನೀವು ಬರಲ್ಲ. ಗಡಿಕಿನ ನೋಡಿ ನೋಡಿ ಆಗಿದ್ದಲ್ಲ ಅಂಥೇಳಿ ಹೋಗಿ ಊಟ ಮಾಡಿದೆ ಗೊತ್ತಾ. ಈಗ ಎಂತ ಬತ್ತೀರ ಎಂತ ಮರ್ರ, ನಾ ಇನ್ನು ಹೊರಳ ನೀವು ಬರೋದಾದರೆ ನೀವು ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಹೊರಡೋಣ. ಏಯ್ ಇಲ್ಲ ಮಾರಯ್ಯ ನಾನು ಬರೋಲ್ಲ. ನಿಂಗೆ ಎಂತ ಆಗ್ಯದ, ನಿಂಗೆ ಎಂತ, ನಿಂಗೆ ನಿಮ್ಮನೆ ಕರೀತಿದ್ದೀಯಾ? ನಾ ಎಲ್ಲಿಗೆ ಆಗಲಿ, ನಮ್ಮ ಮನೆಯಲ್ಲಿದ್ದರೆ ನಾನು ಹೆಂಡತಿ ಮನೆಗೆ ನಾ ಕರೆದಿದ್ನಲ್ಲ, ನೀವು ಮಾತ್ರ ಕರೆದಲ್ಲಿಗೆಲ್ಲ ಬರ್ಬೇಕು ನಾನಲ್ಲ. ನಿಮಗೆ ಅವೆಲ್ಲ ಗೊತ್ತಾಗಲ್ಲ ಅನಿಲ, ನೀ ಹೇಳಬಾರ್ದು ಅಂದರೆ ನೀನು ಹಿಂಗೆ ಈ ಥರ ಸಿಟ್ಟು ಮಾಡಿದ್ರೆ ನಾನು ಹೇಳಲೇಬೇಕತ್ತದ. ಎಂತ ನಮ್ಮನ್ನೊಂದು ಸೊಲ್ಲು ಕರೀದೆ ನಾವು ಹೆಂಗೆ ಬರೋಕ್ಕತ್ತದ, ನೀ ಕರೆದ್ರೆ ಅವ್ರು ಕರೆದಂಗೆ ಆತದ. ಮಾಲಯಕ್ ಬರಬೇಕು ಅಂತ ಕಂಡ್ರೆ ಅವರೇ ಒಂದು ಸೊಲ್ಲು ಹೇಳಬೇಕಪ್ಪ, ಹೇಳ್ದೆ ಹೆಂಗೆ ಬರೋಕ್ಕತ್ತದ ನೋಡೋಣ ಹೇಳ. ಹೌದು ಮಾದಪ್ಪಜ್ಜಿ ಕರೀದೆ ಬಂದ್ರ ಹಾಗೇ ಹೋತಾ, ನಮ್ಮ ಅಪ್ಪ ಬಂದರ ನಮ್ಮರಯ್ಯ ಅಲ್ಲಿ ಯಾಕೆ ಹಿಂಗೆ ಮಾಡ್ತಾರೇನು. ಅಲ್ಲ ನಾನು ಅಮ್ಮ ಅಷ್ಟು ರೀತಿ ಹೇಳಿ ಮ ಹೋಗೋದು ಬೇಡ ಅಂಥೇಳಿ. ಯೋ ದೇರ್ ಎಂತ ಕರೀದೆ ಬಂದರೆ ಇವ ನಿಂಗಣ್ಣ ಎಂಥದ್ದು ಹೇಳಿರಿ, ಇವ್ರು ಎಂಥದ್ದು ಅಲೈಸ್ಕೊಂಡು ನನ್ನ ಮಾಲೆಗೆ ಕರೆದಾರೆ ಅಂತೇಳಿ ಹೋಗ್ಯಾರೆ. ಹಂಗೆ ಅವ್ರನ್ನ ಕರೆದ್ರೆ ನಮ್ಮನ್ನು ಎಲ್ಲ ಕರಿತಿದ್ರು ಒಂದು ಮಾತು. ಥೋ ನಮ್ಮ ಅಪ್ಪನ ದಸೆಯಿಂದ ಸುಖ ಇಲ್ಲ ಮಾರಯ್ಯ, ಮರ್ಯಾದಿನೇ ತೆಗಿತಾರೆ ಅವ್ರು, ಯಾಕೆ ಹಿಂಗೆ ಮಾಡ್ತಾರೇನ. ಒಂದಿಲ್ಲ ಒಂದು ಉಪಕಾರ ಮಾಡ ಮಾರಯ್ಯ, ಎಲ್ಲ ಬೇಗ ಹೊಳ್ಳಿ, ನೀನು ಹೆಂಡ್ತೀನಿ ಈಗಲೇ ಕರ್ಕೊಂಡು ಹೋಗೋದಲ್ಲ ನೀನು, ಬೇಗ ಬೇಗ ಒಂಚೂರು ಹೊಳ್ಳಿ. ನಾನು ನಮ್ಮ ಅಪ್ಪನ ಒಂಚೂರು ಇಲ್ಲಿ ನಮ್ಮ ಮನೆ ಹತ್ರ ಇಳಿಸೋಗ. ಹೇಯ್ ನಿಂಗಣ್ಣ ಹುಚ್ಚ ಹಾಳಾಗಿತ್ತು, ಯಾಂತ ಕಂತಲ್ಲಿ ಕೆಡ್ಸ್ಕಿತೀಯ? ಅತ್ಲಾಗೆ ಕಿರಿ ಹಿಡಿದು ನೋಡ್ತಿದ್ದೀಯಲ್ಲ, ಈಗ ಹುಡುಗಣ್ಣರು ಒಂದು ಫೋನಲ್ಲಿ ಮಾತಾಡ್ತಾ ಇರ್ತಾರಣ. ಇಲ್ಲ ನಿನ್ನ ಮಗಳನ್ನು ನೋಡಿದ್ಮೇಲೆ ಅವ ಮತ್ತೆ ಬೇರೆ ಯಾ ಹುಡುಗಿನ ಇದು ಮಾಡಲ ಅಂದೇ. ಈಗ ಒಂದು ಮೂರನೇ ವರ್ಷದಲ್ಲ ನಾಲ್ಕನೇ ವರ್ಷದಲ್ಲ ನಮ್ಮ ಭಾರತಿ ಮನೆಗೆ ಅದ್ರ ತವ್ರ ಮನೆಗೆ ಹಿಂಗೆ ಮಾಲಾಯಿಕ ದೈದರ್ಕಿಗೆ ಅಂತಕ್ಕೆ ಹೋದಾಗ ಒಂದು ಹಸು ರಂಗಿ ಹಾಕಿದ್ದ ಹುಡುಗಿನ ನಾನು ಕೊಡಿಸಿ ಭಾರತತ್ತೆ ಅಂತ ಹೇಳಿದ್ದ ಒಂದು ಎರಡು ಸತಿ ಅಷ್ಟಯ್ಯ. ಅದ್ರ ಹತ್ರ ಮಾತುಕತೆ ಏನಾಡ್ಲ, ಸುಮ್ಮನಿರ್ ನೀನ, ಇಲ್ಲದೆ ಹೋಗಿದ್ದೆಲ್ಲ ಜ್ಞಾನ ಮಾಡಬೇಡ. ಥೋ ಮಾದಪ್ಪಣ್ಣ ಸ್ವಲ್ಪ ಸುಮ್ಮನೆ ಕುತ್ಕೋತೀರಾ? ಎಂತ ಆಗ್ಯದ ನಿಮಗೆ, ನಾ ಎಂಥವ್ರು ಹೇಳದ್ನ ಈಗ? ನಿಮ್ಮ ಕಿವಿ ದಸೆಯಿಂದ ಒಂದು ಸುಖ ಇಲ್ಲ ಮಾರ. ಅನಿಲ ಎಂಥದಾದ ನಿಂಗಣ್ಣ ನಮ್ಮ ಅಪ್ಪಗೆ ಎಂಥದ್ದು ಹೇಳ್ತಾ ಇದ್ದಂಗದೆ, ಜೋರು ಜೋರು ಮಾತಾಡ್ತಾ ಇದ್ದಾರಲ್ಲ ಮರಯ್ಯ, ಏನು ಸಸಾರ ಆ ಮನಸ್ಸಿಗೆ ಅಂತೀನಿ. ಥೋ ನೋಡೋ ನಿನ್ನ ಮಾವನ ಸುದ್ದಿ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ, ಒಂಥರ ಭಾಳ ಅಹಂಕಾರ ಕಣ ಬತ್ತಾ ಬತ್ತಾ. ವಯಸ್ಸಿಗೆ ಒಂದು ಬೆಲೆ ಕೊಡದೆ ನೋಡಲು ಎಷ್ಟು ಜೋರಾಗಿ ಮಾತಾಡ್ತಾ ಇದ್ದಾರೆ. ನೀವು ಒಂಚೂರು ಬೇಗ ಹೋಗಿ ಹೊರಡಿಸ್ಕಿ ಬಂದುಬಿಡು ಅನಿಲ, ಇವತ್ತು ಹೋಗಿದ್ದು ಕಾತಲ್ಲ, ಇನ್ನು ಮಾತ್ರ ಆ ಕಡೆ ಮೊಕ್ಕ ಹಾಕಿ ಮಲಗಿದ್ದಂಗೆ ನೋಡ್ಕಿತೀನಿ ನಾನು. ಬರಲಿ ಅವ್ರು ಇವತ್ತು ಮನೆಗೆ ಬರಲಿ. ಥೋ ಥೋ ಪಾಪಣ್ಣಣ್ಣ ನಿಮ್ಗೆ ಕೇಳಿಸಿದಂಗೆ ಅವ್ರೇನು ಜೋರಾಗಿ ಮಾತಾಡಿದ್ದಲ್ಲ, ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನು ಕರ್ಕೊಬತ್ತೀನಿ ಕರ್ಕೊಬತ್ತೀನಿ, ಫೋನ್ ಇಡ್ತೀನತ್ತಾ. ಎಂತಕ್ಕೆ ಮಾದಪ್ಪಜ್ಜಿಗೆ ಎಂತಕ್ಕೆ ಆ ಥರ ಜೋರಾಗಿ ಮಾತಾಡ್ತಿದ್ರಲ್ಲ? ಪಾಪಣ್ಣಣ್ಣ ಫೋನಲ್ಲಿದ್ದರು, ಅವ್ರು ಕೇಳಿಸ್ಕೊಂಡು ಬೇಜಾರು ಮಾಡಿಕೊಂಡ್ರು. ಚ ಅವ್ರ ವಯಸ್ಸಿಗಾರು ಒಂದು ಮರ್ಯಾದೆ ಕೊಟ್ಟು ಮಾತಾಡೋದು ಬೇಡ. ಅಲ್ಲ ಹಂಗಲ್ಲ, ಅದು ಏನು ತಲೆಯೆಲ್ಲ ಮಾತಾಡ್ತಾರೆ. ನಾನು ಹಂಗಾಗೆ ನಮ್ಮನೆ ಫಂಕ್ಷನಿಗೆ ಯಾವುದಕ್ಕೂ ಇವ್ರನ್ನ ಕರೆಯಲ್ಲ.
ಮೊನ್ನೆ ಅಲ್ಲಿ ಮಾತಾಡ್ತಾ ಎಂಥದ್ದು ಹೇಳಿನಿ ಇವರು ಎಂಥದ್ದು ಅಲೆಸ್ಕೊಂಡು ಬಂದಿದ್ದು. ನಾನೇನು ಕರೆದಿದ್ದೇನಲ್ಲ, ನೀವು ಕರೆದ್ರಿ ಅಂತ ಬಂದಿದ್ದಲ್ಲ ಅವರು. ನಾನು ಮತ್ತೆ ಅಲ್ಲಿ ಬರೋ ಬಲವಂತ ಮಾಡಿ ಕರ್ಕೊಬಂದಿದ್ದು. ಒಬ್ಬನೇ ಬರಬೇಕಲ್ಲ, ನಾನು ಬಿಡಲಿ, ಇಬ್ಬರೇ ಇದ್ವಲ್ಲ, ಜೊತೆಗೊಬ್ಬರು ಇರಲಿ ಅಂತ. ಅವ್ರು ಬರೋದೇ ಇಲ್ಲ ಅಂದಿದ್ರು. ಪಾಪಣ್ಣಣ್ಣು ಬೇಡ ಬೇಡ ಅಂದಿದ್ರು ಗೊತ್ತಾ, ನಾನು ಬಲವಂತ ಮಾಡಿ ಕರ್ಕೊಬಂದಿದ್ದು. ಏನು ಮಾತಂತ ಆಡ್ತೀರಿ ನೀವು? ಹೋಗಲಿ ಹೋಗಲಿ ಬಿಡಿ, ಅದು ಜೋರಂದರೆ ಈಗ ಸಣ್ಣ ಮಾತಾಡಿದ್ರೆ ಅವ್ರಿಗೆ ಕಿವಿ ಕೇಳಲ್ಲ, ಹಾಗಾಗಿ ಧ್ವನಿ ಜೋರಾಗಿದ್ದಷ್ಟೇ. ನಾನೇನು ಹೆದರ್ಸಿದ್ದೇನಲ್ಲ. ಎಂಥದೇ ಆದರೂ ಪಾಪಣ್ಣನ ತುಂಬ ಬೇಜಾರು ಮಾಡಿಕೊಂಡ್ರು. ಆಗಲಿ ಆಗಲಿ ಪಾಪಣ್ಣಗೆ ಹೇಳ್ತೀನಿ, ನಾನು ಹೇಳ್ತೀನಿ, ಅವನಿಗೆ ಸಿಕ್ಕಿದಾಗ ಒಂದ್ಸತಿ ಹೇಳ್ತೀನಿ, ನಾನೇ ಬೇಜಾರು ಮಾಡ್ಕೊಬೇಡ ಅಂತೀನಿ. ಅಪ್ಪೋ ದೇವ್ರೇ, ಅಪ್ಪ ಅಮ್ಮ ಬರ್ತಾ ಇದ್ದಿದ್ದೆ ಒಳ್ಳೆ ಕೆಲಸ ಆಯ್ತು. ನಾನೆಲ್ಲರೂ ಹಠ ಮಾಡಿ ಕರ್ಕೊ ಬಂದಿದ್ರೆ ಎಂಥ ಅವಮಾನ ಆದಂಗೆ ಆತಿತ್ತು. ಯಪ್ಪ ಸಾಕ್ದೇವ್ರೆ, ಇನ್ನು ಮಾತ್ರ ಕರೀದೆ ಎಲ್ಲಿಗೂ ನಾನು ಹೋಗಲ್ಲ, ಅಪ್ಪ ಅಮ್ಮನೂ ಹೋಗಿ ಅಂತ ಹೇಳಲ್ಲ. ನನಗೆ ಈ ರಿವಾಜೇ ಗೊತ್ತಿರಲ್ಲ. ಪಾಪಣ್ಣನ ಅದಕ್ಕೆ ಬರಲ್ಲ, ಒಳ್ಳೆ ಕೆಲಸ ಮಾಡಿದ್ರು. ಇದು ನಾವೀಗ ಒಂಚೂರು ಬೇಗ ಹೊರಟಿದ್ರೆ ಆತಿತ್ತು. ಬುಳ್ಳಿ ಪಲ್ಲವಿ ಹೊರಟ್ರಾ? ಹೇಳ್ತೀನಿ ಹೇಳ್ತೀನಿ, ಹೊರಡಕ್ಕೆ ಹೇಳ್ತೀನಿ. ಒಂದು ಲೋಟ ಕಾಫಿ ಕುಡ್ಕೊಂಡೇ ಹೊರಡ್ಬೋದು. ಲೇ ಇದೆ, ಅವ್ರು ಹೊರಟ್ಕೊಂಡು ಇರ್ತಾರೆ, ಎಂತ ಮಾಡ್ತಿದ್ದೀರಿ ಇನ್ನು ಒಳಗೆ? ಏಯ್ ಎಂತ ಮಾಡ್ತಿದ್ದ ಅಷ್ಟೊತ್ತು? ಎಂತ ಫೋನಲ್ಲಿ ಮಾತಾಡ್ತಾ ನಿಂತಿದ್ದೆ? ಏನು ನಿಂಗಣ್ಣಲ್ಲಿ ಎಷ್ಟು ತಲೆ ಕೆಡಿಸ್ಕೊಂಡ ಗೊತ್ತಾನ? ಹೆಂಗೆ ಇಲ್ಲಿ ನೆಂಟ್ರ ಮನೆಗೆ ಬಂದಾಗ ನೀವು ಫೋನಲ್ಲಿ ಮಾತಾಡ್ತಕ್ಕದ್ರೆ ಅದ್ರ ಅವ್ರ ಗಿಡ್ಗಿ ಹತ್ರ ಮಾತಾಡ್ತಿದ್ದೆ ಹೆಂಗೆ? ಹಂಗೇನಾರು ಮಾಡ್ಗಿಡಿಯ ಮತ್ತೆ? ಓ ಮಾದಪ್ಪಜ್ಜ, ನಿಮ್ಮ ಹುಲಿ ಹಿಡಿಯಕ್ಕಂಗಾರೆ ಎಂತ ಕಿಂಗ್ ಮಾಡ್ತೀರಿ ಹೇಳಿ? ಇದಕ್ಕೆ ಹಿಂಗೆ ಅಂತದ್ದು ಹೇಳಿದ್ಕೆ ಅವ್ರು ಕೂಗ್ಯಾರೆ. ಓ ಹೇಳ್ಬೇಕು ಪಾಪ ಅಣ್ಣನ ಹತ್ರ. ಅಲ್ಲ ಮಾದಪ್ಪಜ್ಜ, ನಿಮಗೆ ಎಂತ ಆಗ್ಯದ ಮಾರ್ರ? ಹಾಗೆಲ್ಲ ಎಂತ ಹೇಳಬೇಡಿ, ನಾನಲ್ಲಿ ಪಾಪಣ್ಣನ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದ. ಸೊ ಏನ ನಾಯಿ ಅಂಥದ್ದೇನ ಅಂತ ಮಾಡಿದೆ? ಎಂತ ನಮ್ಮ ಪಾಪಣ್ಣ ಬತ್ತಾನಂತ ನೋಡು, ನನಗೇನು ಬಿಲ್ಕುಲ್ ಹೋಗಬೇಡಿ ಅಂತಿದ್ದ, ಈಗ ನೋಡಿದ್ರೆ ಅವನೇ ಬತ್ತಾದಾನೆ. ಹಾಗೆ ಮಾಡೋದ ಅಮ್ಮ ಮಗ, ನನ್ನ ಬೇಡ ಅಂತ ಹೇಳ್ಕೊಳ್ಳೋದು ಕಡೆಗೆ ಹಿಂತಟ್ಟಿಂದ ಅವರಿಬ್ರು ಹೋಗೋದು. ಇಲ್ಲ ಇಲ್ಲ, ಪಾಪಣ್ಣನ ಬರಲ್ಲಂತೆ, ಅಪ್ಪನ್ನ ಕರ್ಕೊಬಂದು ಒಂಚೂರು ನಮ್ಮನೆ ಹತ್ರ ಇಳಿಸ್ ಹೋಗು ಅಂತ ಹೇಳಿದ್ರು, ಅದಕ್ಕೆ ಫೋನ್ ಮಾಡಿದ್ದು. ಓಹೋ ತತ್ತೆರಿಕೆ, ಗೊತ್ತಾಗಿ ಹೋಗ್ಯದ ಹಂಗಾರೆ ಅವರಿಗೆ ನಾ ಇಲ್ಲಿಗೆ ಬಂದೀನಿ ಅಂತ. ಪಲ್ಲವೇ ಅದು ಎಷ್ಟೊತ್ತು ನೋಡೋಣ, ಬೇಗ ಒಂಚೂರು ಹೊರಡ್ಬಾರ್ದಾ? ಪುಟಿ ನೀ ಹೊರಟೀಯ, ನಿನ್ನ ಅಣ್ಣ ಕರಿತಾ ಇದಾರಲ್ಲಿ, ಹೊರಡಿ ಎಲ್ಲ ಬೇಗ ಹೊರಡಿ. ಹೊರಟ್ನಿತ್ತೀನಿ ಇಲ್ಲ, ಹಿಂಗೆ ಹೊರಡದೆ ಅಪ್ಪ ನಾ ಹೊರಟಾತು. ಬುಳ್ಳಿ ಬಾ, ನಾ ಇಲ್ಲಿದ್ದೀನಿ. ಬಂದೆ ಬಂದೆ ಪಲ್ಲವೇ, ಒಂಚೂರ ಕಾಫಿ ಕುಡ್ಕೊಂಡೆ ಬಂದೆ. ನಿಧಾನ ನಿಧಾನ ಕುಡಿ ಮಗನೆ, ಏನಾಗಲ್ಲ, ನಿಧಾನ ಕುಡಿ. ಪಲ್ಲವೇ ಕಾಫಿ ತತ್ತೀನಿ, ತಡಿಯೇ ಕಾಫಿ ಕುಡ್ಕೊಂಡು ಹೋಗಿದೆ ಎಲ್ಲರೂ. ಓಹೋ ನೀನು ಹೆಚ್ಚು ತಯಾರಾಗಿ ಬಂತಲ್ಲ, ನೋಡಲ್ಲಿ ಒಳ್ಳೆ ಘನ ಕಾಣ್ತಾ ಇದೆ ಮರಯ್ಯ. ಎಂತ ಬೇಜಾರಲ್ಲಿ ಅಡ್ಮರೆ ಹಾಕಿ ನಿಂತಂಗದೆ? ಇಷ್ಟು ದಿವಸ ಇದ್ದಿದ್ದು ಸಾಲ್ದ, ಇಲ್ಲೂ ಹೊರಡಕ್ಕೆ ಬೇಜಾರ ಹೆಂಗೆ? ಇಲ್ಲ ಮರ, ಬೇಜಾರ್ ಗೇಜಾರ ಏನಿಲ್ಲ. ನಿಮ್ಗೊಂದು ನಾನು ಹೆಂಗಿದ್ರು ಕಷ್ಟ,